ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಐಟಿ ವಿರುದ್ಧ ಪ್ರತಿಭಟನೆ ಮಾಡಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ದೂರನ್ನ ದಾಖಲು ಮಾಡಲಾಗಿದೆ. ಚುನಾವಣಾ ಆಯೋಗದ ದೂರನ್ನ ಆಧರಿಸಿ ಇದೀಗ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಮುಖ್ಯ ಚುನಾವಣಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳುವಂತೆ ಡಿಜಿಪಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಅನುಮತಿ ಇಲ್ಲದೆ ಐಟಿ ಕಚೇರಿ ಎದುರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆಶಿಗೆ ಇದೀಗ ಐಟಿ ನೋಟಿಸ್ ಕಳುಹಿಸಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಇದೀಗ ಈ ರೀತಿಯ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಚುನಾವಣಾ ಆಯೋಗದಲ್ಲಿ ಇದೀಗ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಕ್ರಮವನ್ನ ಕೈಗೊಳ್ಳೋದಕ್ಕೆ ಡಿಜಿಪಿ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಅಡ್ವಾನ್ಸ್ ದುಡ್ಡು ಕೊಟ್ಟು ಆ ದುಡ್ಡು ಯಾರ್ಯಾರಿಗೆ ಡ್ರಾ ಮಾಡಿ ಕರ್ನಾಟಕ ರಾಜ್ಯದ ಜನತೆಯ ದುಡ್ಡನ್ನ ಯಾರ್ಯಾರ ಅಕೌಂಟ್ ಹೋಗಿದೆ ಕೊಡಬೇಕು ಅಂದ್ರೆ ಇಟ್ಕೊಂಡಿದ್ದೇನೆ ಡಾಕ್ಯುಮೆಂಟ್ ಎಲ್ಲಿದೆಯಪ್ಪ ಬಾಲಕೃಷ್ಣ ನಮಗ ನೋಟಿಸ್ ಕೊಡೋನು. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೋ ಗುತ್ತಿಗೆದಾರನ್ನ ಹಾಸನದಲ್ಲಿ ಮೈಸೂರಿನ ಮಂಡ್ಯ ಭಾಗದಲ್ಲಿ ಕಳಿಸ್ತಾರ 300 ಜನ. ರಾಜ್ಯ ಸರ್ಕಾರದಲ್ಲಿ March 31 ಒಳಗೆ ಯಾವೊಂದು ಕೆಲಸಗಳಾಗಿರ್ತವೆ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ರೊಟೀನ್ ವರ್ಕ್. ಅದು ಚುನಾವಣೆಯಲ್ಲಿ ದುಡ್ಡನ್ನ ಕ್ರೋಢೀಕರಿಸಬೇಕು ಅಂತೇಳಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಸಿದ್ದರಾಮಯ್ಯ ಅವರೆಲ್ಲ ಮಂಡ್ಯದಲ್ಲಿ ಅವ್ರ ಮಗನ ಸೋಲಿಸಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಈ ಅಪಪ್ರಚಾರಕ್ಕೆ ಯಾರು ಕಿವಿಗೊಡಬೇಡಿ. ಸಿದ್ದರಾಮಯ್ಯ ನಾವು ಎಲ್ಲರೂ ಒಂದು ಕುಟುಂಬದ ಅಣ್ಣ ತಮ್ಮಂದಿರ ತರ ಇವತ್ತು ನಮ್ಮ ಮಾರ್ಗದರ್ಶಕರಾಗಿ ಅವರಿದ್ದಾರೆ. ಸಿದ್ದರಾಮಯ್ಯ ಅವರು ಕರೆದು 2 ಬಾರಿ ಬುದ್ಧಿ ಹೇಳಿದ್ದಾರೆ, ದುಡುಕಬೇಡಿ ಅಂತ ಹೇಳಿದ್ದಾರೆ. ಅವರ ಮಾತಿಗೂ ಗೌರವವನ್ನು ಕೊಡದೆ ಇವತ್ತೇನು ಮಾಡ್ತಾ ಇದ್ದಾರೆ ಅಲ್ಲಿ ರಾಜಕಾರಣ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಡಿಸಿಗಳನ್ನ ಎಲೆಕ್ಷನ್ ಕಮಿಷನರೇ ಆಗ್ತಾರೆ, ಸರ್ಕಾರದ್ದು ಈಗ ಅಧಿಕಾರ ಇಲ್ಲ. ಈಗ ಮಂಡ್ಯ ಡಿಸಿನೂ ಇವತ್ತು ವರ್ಗಾವಣೆ ಮಾಡಾಯ್ತು. ಮೊನ್ನೆ ಮಂಡ್ಯ ಎಡಿಸಿ ವರ್ಗಾವಣೆ ಆಯ್ತು, ಅಲ್ಲಿಂದ ಯಾರೋ ಸಿಇಒ ವರ್ಗಾವಣೆ ಆಯ್ತು. ಪ್ರತಿದಿನ 70-80 ಅಧಿಕಾರಿಗಳನ್ನ ವರ್ಗಾವಣೆ ಇದೀ ರಾಜ್ಯದಲ್ಲಿ. ದೇಶದ ಇತಿಹಾಸದಲ್ಲಿ ಈ ರೀತಿ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿರೋದನ್ನ ನಾನು ನೋಡಿಲ್ಲ. ಈ ರೀತಿಯ ಎಲೆಕ್ಷನ್ ಕಮಿಷನ್, ಸಿಬಿಐ, ಇಡಿ ಡಿಪಾರ್ಟ್ಮೆಂಟ್ ಓಟವನ್ನ ಇವತ್ತು ನಾವು ನಿಲ್ಲಿಸ್ತೀವಿ, ಈ ಒಂದು ಅಧಿಕಾರಿಗಳು ಈ ಒಂದು ಸಂಸ್ಥೆಗಳ ಮುಖಾಂತರ ದುರುಪಯೋಗ ಪಡಿಸಿ ಅಂತ ಹೇಳಿ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರುಳಿ. ಮುರುಳಿ, ಯಾರೆಲ್ಲ ಮೇಲೆ ಇಲ್ಲಿ ಎಫ್ಐಆರ್ ದಾಖಲಾಗಿದೆ, ಮುಂದೇನು ಅಂತ ಹಾಗಾದ್ರೆ? ಖಂಡಿತವಾಗಿ ಏನಂದ್ರೆ 18ನೇ ತಾರೀಕು ಐಟಿ ಕಚೇರಿ ಮುಂದೆ ನೀತಿ ಸಮಿತಿ ಅಂದ್ರೆ ಚುನಾವಣಾ ನೀತಿ ಸಮಿತಿ ಇದ್ರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ಸಹ ಪಡೆದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಅದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಏನು ಉಸ್ತುವಾರಿ ಏನಿರ್ತಾರೆ ನಾಯಕರು ಏನಿರ್ತಾರೆ ಅವರ ಮೇಲೆ ಮಾತ್ರ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಇಲ್ಲಿ ಕುಮಾರಸ್ವಾಮಿ ಆಗಿರ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಪರಮೇಶ್ವರ್ ಆಗ್ಲಿ, ಕೃಷ್ಣಮೂರ್ತಿ ಅವರಾಗ್ಲಿ, ಇವರ ಯಾರ ವಿರುದ್ಧವೂ ಸಹ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಲ್ಲ. ಕೇವಲ ಇದು ಒಂದು ಚುನಾವಣಾ ನೀತಿ ಸಂಸ್ಥೆ ಇದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಟ್ಟಿದ್ದಾರೆ ಐಟಿ ಅಧಿಕಾರಿಗಳ ಕಚೇರಿ ಅಂತೇಳಿ ಎಫ್ಐಆರ್ ಅನ್ನ ದಾಖಲು ಮಾಡಿಲ್ಲ. ಜೊತೆಗೆ ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಅನುಮತಿನ ಪಡೆದುಕೊಂಡಿರಲಿಲ್ಲ ಅಂತೇಳಿ March 28 ಎಫ್ಐಆರ್ ದಾಖಲು ಮಾಡಿರುವಂತದ್ದು ಕುಮಾರ್ ಶಿವ ಸ್ಟೇಟ್ ಪೊಲೀಸ್ ಠಾಣೆಯಲ್ಲಿ. ಈಗ ಅದರ ತನಿಖಾಧಿಕಾರಿಯನ್ನು ಸಹ ಏನು ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಬೇರೆ ಒಂದು ತನಿಖಾಧಿಕಾರಿಯನ್ನು ಈಗ ನಿಯೋಜನೆ ಮಾಡಿರುವಂತದ್ದು. ಯಾಕೆಂದ್ರೆ ತನಿಖೆ ತುಂಬಾ ವಿಳಂಬ ಆಗ್ತದೆ ಅಂತ ಹೇಳಿ ತನಿಖಾಧಿಕಾರಿಯನ್ನ ಬದಲು ಸಹ ಮಾಡಿರುವಂತದ್ದು. ಅಂದ್ರೆ ಈ ಐಟಿ ನೋಟಿಸ್ ಐಟಿ ಏನು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿತ್ತು, ದೂರನ್ನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಈಗ ಡಿಜಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಪತ್ರವನ್ನು ಬರೆದಿರುವಂತದ್ದು. ಆ ಪತ್ರದ ಬಗ್ಗೆ ಇನ್ನೂ ಸಹ ಇನ್ನು ಕುಲಂಕಿತವಾಗಿ ತನಿಖೆ ಆಗಬೇಕು. ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡ ನಂತರ ಆ ಪ್ರಕರಣಕ್ಕೆ ಅಂದ್ರೆ ಐಟಿ ಬರ್ತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗುತ್ತದೆ. ಈಗ ಪ್ರಾಥಮಿಕವಾಗಿ ಕೇವಲ ನೀತಿ ಸಂಹಿತೆ ಉಲ್ಲಂಘನೆ ಇದ್ರೂ ಸಹ ಯಾವುದೇ ಪರ್ಮಿಷನ್ ನೀತಿ ಸಂಹಿತೆ ಇದ್ರೂ ಸಹ ಯಾವುದೇ ಪರ್ಮಿಷನ್ ಅಂದ್ರೆ ಯಾವುದೇ ಅನುಮತಿಯನ್ನ ಪಡೆದನೆ ಪ್ರತಿಭಟನೆ ಮಾಡಿರೋದಕ್ಕೋಸ್ಕರ ಮಾತ್ರ ಎಫ್ಐಆರ್ ಆಗಿರುವಂತದ್ದು. ಈಗ ಐಟಿಯ ಮುಂದೆ ಪ್ರತಿಭಟನೆ ಮಾಡಿದ್ದಕ್ಕೆ ಯಾವುದೇ ರೀತಿಯ ಎಫ್ಐಆರ್ ಕೂಡ ಆಗಿದ್ದಿರುವಂತದ್ದು. ಓಕೆ, ಥ್ಯಾಂಕ್ ಯು ಮುರಳಿ.